ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇರಾ ಇಟ್ಸ್ ಮಾಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಎಸ್ ಎಸ್ ಎಲ್ ಸಿ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ಕಾಮನ್ ಆಗಿ ಇವಾಗ ಡೌಟ್ ಇದೆ ಇವಾಗ ಏನಪ್ಪಾ ಅಂದ್ರೆ ಇವಾಗ ಮೇ ಹತ್ತೊಂಬತ್ತನೇ ತಾರೀಕು ರಿಸಲ್ಟ್ ಬರುತ್ತಾ ಅದಕ್ಕಿಂತ ಮುಂಚೆ ರಿಸಲ್ಟ್ ಬರುತ್ತಾ ಈ ರೀತಿ ಡೌಟ್ ಇದ್ದೇ ಇರುತ್ತೆ ಈ ರೀತಿ ಡೌಟ್ ನಿಮ್ಮಲ್ಲಿ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದ್ರೆ ವಿತ್ ಪ್ರೂಫ್ ಸಮೇತ ನಿಮಗೆ ಅರ್ಥ ಆಗೋ ರೀತಿ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಏನೇನು ಆಗ್ತಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ರಿಸಲ್ಟ್ ಬಂದಾದಮೇಲೆ ಸ್ಕಾಲರ್ಶಿಪ್ ಯಾವ ರೀತಿ ಹಾಕಬೇಕು ಯಾವುದಕ್ಕೆ ಹಾಕ್ಬೇಕೆಲ್ಲ ಮಾಹಿತಿ ಸಿಗುತ್ತೆ ಹಾಗೆ ಪಿ ಯು ಸಿ ಅಪ್ಡೇಟ್ ಕೂಡ ನಮ್ಮ ಚಾನಲ್ ಬರುತ್ತೆ ನೆಕ್ಸ್ಟ್ ಕೌನ್ಸಿಲಿಂಗ್ ಅಪ್ಡೇಟು ಕೂಡ ಬರುತ್ತೆ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಕೂಡ ಅಪ್ಡೇಟ್ಸ್ ನಮ್ಮ ಚಾನಲ್ ಒಂದೇ ಚಾನಲ್ ಬರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಡಿ ಯಾಕೆಂದ್ರೆ ನೀವು ಎಷ್ಟೊಂದು ಜನ ವೀಡಿಯೋ ನೋಡ್ತಾ ಇರ ಆದರೆ ವೀಡಿಯೋನ ಯಾರು ಕೂಡ ಲೈಕ್ ಮಾಡಕ್ಕೆ ಹೋಗ್ತಾರೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಒಂದು ಲೈಕ್ ಮಾಡಿದ್ರೆ ಮಾತ್ರ ಸಾಧ್ಯ ನಿಮಗೆ ಕಂಟಿನ್ಯೂಸ್ ಆಗಿ ಎಜುಕೇಶನ್ ಅಪ್ಡೇಟ್ಸ್ ನೀಡೋಕೆ ಸಾಧ್ಯ ನಿಮ್ಮಿಂದ ಬೇರೆ ಏನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಜಸ್ಟ್ ಒಂದು ವೀಡಿಯೋ ಒಂದು ಲೈಕ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಎಜುಕೇಷನಲ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ ನಿಮಗೆ ಮೇ ಹತ್ತೊಂಬತ್ತನೇ ತಾರೀಕು ಒಂದು ರಿಸಲ್ಟ್ ಬರುತ್ತೆ ಸೊ ಯಾವಾಗ ಬರುತ್ತೆ ಡೌಟು ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಎಲ್ಲರಿಗೂ ಕೂಡ ಡೌಟು ಇದ್ದೇ ಇರುತ್ತೆ ಇದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ಕಂಪ್ಲೀಟಾಗಿ ವೀಡಿಯೋ ನೋಡ್ತೋಗಿ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ರಿಸಲ್ಟ್ ಇವಾಗ ಮೇ ಎಂಟನೇ ತಾರೀಕು ಇಲ್ಲಿ ನೋಡಿ ಇಲ್ಲಿ ಎಂಟನೇ ತಾರೀಕು ಅಥವಾ ಹತ್ರ ಒಳಗಡೆ ಡೆಫಿನೆಟ್ಲಿ ರಿಸಲ್ಟ್ ಬರಬೇಕು ಯಾಕೆಂದರೆ ಇನ್ಫಾರ್ಮೇಷನ್ ಆ ರೀತಿ ಕೊಟ್ಟಿದರೆ ಅನ್ಅಫಿಷಿಯಲ್ಲು ಆದರೆ ಏನು ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಇದೆ ಆ ಕಡೆಯಿಂದನೇ ಬಂದಿರೋದು ಇಲ್ಲಿ ಎಂಟನೇ ತಾರೀಕು ಒಳಗಡೆ ಬರಬೇಕು ಮೇ ಎಲೆಕ್ಷನ್ಗಿಂತ ಮುಂಚೆ ಕೊಡ್ತೀವಿ ಅಂತ ಹೇಳಿದರೆ ಇಲ್ಲ ಅಂದರೆ ಎಂಟನೇ ತಾರೀಕು ಏನೋ ಮಿಸ್ ಆಯಿತು ಅಂದರೆ ನಿಮಗೆ ಇಲ್ಲಿ ಒಂಬತ್ತನೇ ತಾರೀಕು ಬರಲ್ಲ ಹತ್ತನೇ ತಾರೀಕು ಕೂಡ ಬರಲ್ಲ ಹನ್ನೊಂದನೇ ತಾರೀಕು ಕೂಡ ಬರಲ್ಲ ಹನ್ನೆರಡಕ್ಕೂ ಕೂಡ ಬರಲ್ಲ ಹದಿಮೂರಕ್ಕೂ ಕೂಡ ಬರಲ್ಲ ಯಾಕೆ ಅಂದರೆ ಇಲ್ಲಿ ಹತ್ತನೇ ತಾರೀಕು ಎಲೆಕ್ಷನ್ ನಡೀತಾ ಇರೋದ್ರಿಂದ ಹತ್ರ ಇನ್ನೊಂದು ದಿನ ಎಲ್ಲ ಹತ್ರದ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಅದರಿಂದ ಕಂಪ್ಲೀಟ್ ಎಲ್ಲ ಕೂಡ ಸ್ಟಾಪ್ ಆಗುತ್ತೆ ಇಲ್ಲಿ ಇಲ್ಲಿ ಹತ್ತನೇ ತಾರೀಕು ಎಲೆಕ್ಷನ್ ಕಂಪ್ಲೀಟ್ ಎಲ್ಲದಕ್ಕೂ ಕೂಡ ಇರುತ್ತೆ ಗೌರ್ಮೆಂಟ್ ಇದಕ್ಕೆ ಅಲ್ಲೂ ಕೂಡ ಏನೋ ತರದ ವರ್ಕಿಂಗ್ ನಡೆಯಲ್ಲ ಮತ್ತೆ ಇಲ್ಲಿ ಹನ್ನೊಂದು ಹನ್ನೆರಡಕ್ಕೆ ಏನಾಗ ನಡೀತಾ ಇರುತ್ತೆ ಅಂದ್ರೆ ಕೌಂಟಿಂಗ್ ಇದೆಲ್ಲ ಸ್ಟಾರ್ಟ್ ಆಗಿ ಹದಿಮೂರನೇ ತಾರೀಕು ಇಲ್ಲಿ ರಿಸಲ್ಟ್ ಬರುತ್ತಲ್ಲ ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ ಅಂದ್ರೆ ಹನ್ನೊಂದು ಹನ್ನೆರಡು ಯಾವ ತರ ಸರ್ವಿಸ್ ಇರಲ್ಲ ಹದಿನೂರ್ಕೂ ಕೂಡ ಇರಲ್ಲ ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಹದಿನಾಲ್ಕನೇ ತಾರೀಕು ಆಗುತ್ತೆ ಹದಿನೈದನ ತಾರೀಕು ಅಂದ್ರೆ ರಿಸಲ್ಟ್ ಬರ್ಬೋದು ಮತ್ತೆ ಇಲ್ಲಿ ಪಿ ಯು ಬೋರ್ಡ್ ಏನಂತ ಹೇಳಿದ್ರೆ ಅಂದರೆ ಫಸ್ಟ್ ಪಿ ಸಿ ಅಡ್ಮಿಷನ್ ಯಾವಾಗ ಏನಾದರೂ ಡೇಟು ಕೂಡ ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಇನ್ನೂ ವೀಡಿಯೋಗೆ ಲೈಕ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ನ ಮಾಡಿ ಇಲ್ಲಿ ನೋಡಿ ಪಿ ಯು ಸಿ ಬೋರ್ಡ್ ಏನು ಹೇಳಿರೋದಂದರೆ ಫಸ್ಟ್ ಪಿ ಸಿ ಅಡ್ಮಿಷನ್ ಬಂದ್ಬಿಟ್ಟು ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇದು ಯಾರು ಎಸ್ ಎಲ್ ಸಿ ಪಾಸ್ ಆಗ್ತಾರೆ ಈ ವರ್ಷ ಅವ್ರು ಜಾಯ್ನ್ ಆಗ್ಬೋದು ಇಪ್ಪತ್ತೆರಡನೇ ತಾರೀಕಿಂದ ಅಂತ ಹೇಳಿದರೆ ಅಂದರೆ ನೀವು ನೋಡ್ಕೊಳ್ಳಿ ಇಲ್ಲಿ ಇಪ್ಪತ್ತೊಂದನೇ ತಾರೀಕು ಬಂದ್ಬಿಟ್ಟು ಭಾನುವಾರ ಇಪ್ಪತ್ತನೇ ತಾರೀಕು ಬಂದ್ಬಿಟ್ಟು ಶನಿವಾರ ಇವಾಗ ನಿಮಗೆ ಡೇಟ್ ಏನಾಗಿದ್ದಾರೆ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ರಿಸಲ್ಟ್ ಬರಬೇಕು ಒಂದು ಡೇಟು ಇಲ್ಲ ಅಂದರೆ ಇಲ್ಲ ಅಂದರೆ ಇವಾಗ ನೋಡಿ ಮೇ ಎಂಟನೇ ತಾರೀಕು ಒಳಗಡೆ ರಿಸಲ್ಟ್ ಬರಬೇಕು ಇವೆರಡು ಪಾಸಿಟಿವಿಟೀಸ್ ಇದೆ ವೆಯ್ಟ್ ಮಾಡಿ ಯಾವಾಗ ಬರುತ್ತೆ ಅನ್ನೋದು ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಇವಾಗ ಎರಡು ಪಾಸಿಟಿವಿಟಿಸ್ ಇದೆ ಮೇ ಎಂಟನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ಡೆಫಿನೆಟ್ಲಿ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ನೆಕ್ಸ್ಟು ನಿಮಗೆ ಇದೇ ರೀತಿ ವೀಡಿಯೋಸ್ ಬೇಕಂದರೆ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗಲಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಇಲ್ಲಿ ನೀವು ಜಸ್ಟ್ ಎಸ್ ಎಲ್ ಸಿ ರಿಸಲ್ಟ್ ನೋಡೋಕೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕರ್ನಾಟಕ ಬೋರ್ಡ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಒಂದು ಟೈಪ್ ಮಾಡಿ ಇಲ್ಲಿ ಟೈಪ್ ಮಾಡಿದ ತಕ್ಷಣ ನೀವು ನೋಡಬಹುದು ಫಸ್ಟ್ ನಿಮ್ಗೆ ಕಾಣಿಸ್ತದೆ ಈ ರೀತಿ ಒಂದು ಲಾಗ್ ಇರುತ್ತೆ ಆಪ್ ಈ ರೀತಿ ಕಾಣ್ತಾ ಇರುತ್ತೆ ನಿಮಗೆ ಈ ಒಂದು ಆಪ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಕೆಳಗಡೆ ನೀವು ನೋಡ್ಬೋದು ಇಂಪಾರ್ಟೆಂಟ್ ಎಜುಕೇಷನ್ ಅಂತ ಕಾಣ್ತಾ ಇರುತ್ತೆ ಈ ರೀತಿ ಕಾಣ್ತಾ ಇರೋ ಜಸ್ಟ್ ನೀವು ಇನ್ಸ್ಟಾಲ್ ಅಂತ ಕಾಣ್ತಿದೆಯಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಡಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಬಿಟ್ಟು ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟು ಎಸ್ ಎಲ್ ಸಿ ರಿಸಲ್ಟ್ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ನೀವು ಮೇಲ್ಗಡೆ ಒಂದು ಪೋಸ್ಟ್ ಅಂತ ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಜಸ್ಟ್ ಆಪ್ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ನೀವು ಟೆಂತ್ ರಿಸಲ್ಟ್ ಟ್ವೆಲ್ತ್ ರಿಸಲ್ಟ್ ಅಂತ ಎರಡು ಆಪ್ಷನ್ ಇದೆ ಆದರೆ ನೀವು ಟೆಂತ್ ರಿಸಲ್ಟ್ ಅಂತ ಏನು ಕಾಣ್ತಿದೆ ಆಪ್ಷನು ಅದ್ರ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಚೆಕ್ ರಿಸಲ್ಟ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟ್ನ ನೀವು ನೋಡ್ಕೋಬೋದು